ಹಲವು ವರ್ಷಗಳ ಹಿಂದೆ ಸಮಾಜದಲ್ಲಿ ನಿರ್ಲಕ್ಷ್ಯತೆಗೆ ಒಳಗಾಗಿದ್ದ ಲೈಂಗಿಕ ಅಲ್ಪಸಂಖ್ಯಾತರಾದ ಮಂಗಳಮುಖಿಯರಿಗೆ ಪ್ರಜಾಪ್ರಭುತ್ವದ ಹಬ್ಬವಾದ ಮತದಾನದಲ್ಲಿ ಪಾಲ್ಗೊಳ್ಳಬೇಕು ಎಂಬುದು ಚುನಾವಣಾ ಆಯೋಗದ ಆಶಯವಾಗಿದೆ. ಕೋಲಾರ ಜಿಲ್ಲೆಯಲ್ಲಿ 2000ಕ್ಕೂ ಹೆಚ್ಚು ಮಂದಿ ಲೈಂಗಿಕ ಅಲ್ಪಸಂಖ್ಯಾತರು ಮತದಾನದ ಹಕ್ಕು ಹೊಂದಿದ್ದಾರೆ. ಕೋಲಾರ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ನಿನ್ನೆ ಆಯೋಜಿಸಲಾಗಿದ್ದ ಜಾಥಾದಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರು ಪಾಲ್ಗೊಂಡು ನೈತಿಕ ಮತ ಚಲಾಯಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸ್ವೀಪ್ ಸಮಿತಿಯ ನೋಡಲ್ ಅಧಿಕಾರಿ ಹಾಗೂ ಕೋಲಾರ ಜಿಲ್ಲಾ ಪಂಚಾಯತ್ ಸಹಾಯಕ ಯೋಜನಾ ನಿರ್ದೇಶಕ ಗೋವಿಂದ ಗೌಡ ಲೈಂಗಿಕ ಅಲ್ಪಸಂಖ್ಯಾತರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ, ಮತದಾನದಲ್ಲಿ ಪಾಲ್ಗೊಂಡು ಎಲ್ಲ ಆಮಿಷಗಳನ್ನು ತಿರಸ್ಕರಿಸಿ ನೈತಿಕ ಮತದಾನ ಮಾಡುವಂತೆ ಕರೆ ನೀಡಿದರು. ನಿಮ್ಮ ಹಕ್ಕನ್ನು ನೀವು ಯಾವುದೇ ಭಯವಿಲ್ಲದೆ ನಿರ್ಭೀತವಾಗಿ ಧೈರ್ಯವಾಗಿ ಹೋಗಿ ನೀವು ಚಲಾಯಿಸಬಾರದು. ಮಂಗಳಮುಖಿ ಮಲ್ಲಿಕಾ, ಚುನಾವಣಾ ಆಯೋಗ ನಮ್ಮನ್ನು ಗುರುತಿಸಿ ಮತದಾನದ ಹಕ್ಕು ನೀಡಿದೆ, ಮತದಾನದಲ್ಲಿ ಪಾಲ್ಗೊಂಡು ಯೋಗ್ಯ ಪ್ರತಿನಿಧಿಯನ್ನು ಆಯ್ಕೆ ಮಾಡುವುದಾಗಿ ತಿಳಿಸಿದರು. ಒಂದು ಲಿಸ್ಟ್ ಅಲ್ಲಿ ಸೇರಿಸಿ ನಮ್ ಕೂಡ ವೋಟ್ ಹಾಕಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಎಲೆಕ್ಷನ್ ಕಮಿಷನ್ ಅವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ನಮ್ಮ ಸಮುದಾಯದವರು 21ನೇ ತಾರೀಕು ಎಲ್ಲರೂ ತಪ್ಪದೆ ಮತವನ್ನು ಚಲಾಯಿಸುತ್ತೀವಿ. ಹಿಂದೆ ನಮ್ಮನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುತ್ತಿರಲಿಲ್ಲ, ಈಗ ಮತದಾರರ ಗುರುತಿನ ಚೀಟಿ ಹಾಗೂ ಆಧಾರ್ ನೀಡಿದ್ದಾರೆ. ನಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡುವ ಹಕ್ಕು ನೀಡಲಾಗಿದ್ದು ತಮ್ಮ ಹಕ್ಕನ್ನು ಚಲಾಯಿಸುವುದಾಗಿ ತಿಳಿಸಿದರು. ನಾವು ಗುರುತಿಸಬೇಕು, ನಮ್ಗೆ ಅದಿಷ್ಟ ಆಗುತ್ತೋ ಅದನ್ನ ನಾವು ಸೆಲೆಕ್ಷನ್ ಮಾಡ್ಕೊಳ್ಬೋದು ಅಂತ ಹಕ್ಕನ್ನ ನಮಗ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ವೋಟ್ ಮಾಡೇ ಮಾಡ್ತೀವಿ.